ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಕುದ್ರೋಡ್ ಹಾಕಿ ಬಂದ್ಮೇಲೆ ನಾನು ಮೊದ್ಲೇ ಹೇಳಿದ್ರೆ ಸ್ವಲ್ಪ ಸಂಕೋಚ ಆಗ್ತದೆ. ನಿಧಾನವಾಗಿ ಮೈಸೂರು ಪಾಕು ಜಿಲೇಬಿ ನನ್ನ ಇಷ್ಟದ್ದು ಸ್ವಲ್ಪ ಹೇಳೋಣ ಅಂತಿದ್ದೀನಿ ನಿಧಾನವಾಗಿ. ಜೋಗಿ ಅವರೇನು ಕೇಳಬೇಕಂತ ಹಿಂದಿ ಹಿಂದಿ ಭಾಷೆ ಕೇಳಿ ಬಹಳ ಸಂತೋಷ ಆಯ್ತು. ಕನ್ನಡ ಕೇಳ್ತಾ ಇರ್ತೀವಿ, ಹಿಂದಿನಲ್ಲಿ ಡಬ್ ಮಾಡಿರೋದು ಬಹಳ ಚೆನ್ನಾಗಿದೆ. ಹೌದು, ಅವರು ಅದನ್ನ ಅವತ್ತು ನಾವು ಇಂಗ್ಲಿಷ್ ಬರುತ್ತೇನೋ ಅನ್ಕೊಂಡ್ವಿ. ಆಕ್ಚುಲಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಾ ಇದಾರೆ. ಅದು ಸಬ್ ಟೈಟಲ್ ಅಲ್ಲಿ ಬರ್ತಿತ್ತು ಕೆಲವೇ ಇಂಗ್ಲಿಷ್. ಬಟ್ ವಿದೇಶದಲ್ಲಿ ಹೇಗೆ ಸರ್ ರೆಸ್ಪಾನ್ಸ್ ಇದಕ್ಕೆ ಅಂದ್ರೆ ನಿಮ್ಮನ್ನು ನೋಡಿದ್ದು ಮತ್ತು ಈ ಪ್ರಾಡಕ್ಟ್ ಅಂಬಾಸಿಡರ್ ಆಗಿ ಫಸ್ಟ್ ಅಲ್ಲೇ ಅನೌನ್ಸ್ ಆಗಿದ್ದಾರೆ ಅಲ್ಲಿ. ಸೊ ಅಲ್ಲಿ ನಾನು ಹೇಳಿದ್ದೆ ಓಗರ ಪ್ರೆಸೆಂಟೇಷನ್ ಜೊತೆ ಒಂದು ವಿಜಯ್ ಪ್ರಕಾಶ್ ಅವರ ಮ್ಯೂಸಿಕ್ ಕಾರ್ಯಕ್ರಮವೂ ಇಟ್ಟಿದ್ರು. ಅವರೆಲ್ಲ ಹಾಡ್ತಿದ್ರು, ನಾನು ಈಗ ಎಲ್ಲ ಕಡೆ ಈ ಹಾಡು ಹಾಡು ಏನಾದರೂ ಒಂದು ಹಾಡು ಹಾಡಿ ಅಂತ ಹೇಳ್ತಿದ್ರು. ಸೊ ನಾನು ಅದನ್ನ ಬ್ರ್ಯಾಂಡ್ ಅಂದರೆ ಭೀಮಸೇನ್ ಜೋಶಿ ಬ್ರ್ಯಾಂಡ್ ಭಾಗ್ಯದ ಲಕ್ಷ್ಮಿ ಹಾಡಿದೆ. ಆಮೇಲೆ ಇನ್ನೊಂದು ಹಾಡು ಬಂದಾಗ ನಾನು ಏನು ಹೇಳುವುದು ಅಂತ ಸ್ವಲ್ಪ ಯೋಚನೆ ಮಾಡಿ ಈ ನಾರದನ ಕತೆ ಶುರು ಮಾಡಿದೆ. ಯಾಕಂದರೆ ನಾರದನ ಪಾತ್ರ ಮಾಡುವಾಗಲೂ ನನಗೆ ಆ ಥರ ಆಳ ಅಷ್ಟು ಗೊತ್ತಿರಲಿಲ್ಲ. ನಂತರ ಮಂತ್ರದಲ್ಲಿ ಹೇಳುವಾಗ ನಾರದ ಪುರಾಣೆ ಅಂತ ಹೇಳಿ ಬರ್ತಿತ್ತು. ಸೊ ಅದನ್ನು ತೆಗೆದು ನೋಡಿದೆ ಗೂಗಲಲ್ಲಿ. ನೋಡಿದ್ರೆ ಬಹಳ ಉದ್ದದ ಕಾರ್ಯಕ್ರಮ ಅದರಲ್ಲಿ. ಸೊ ನಾನು ಹೇಳಿದೆ ನಾರದನ ಒಂದು ಹಾಡು ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ. ಆವಾಗಷ್ಟು ನಾರದರ ಬಗ್ಗೆ ತಿಳ್ಕೊಂಡಿರಲಿಲ್ಲ, ಈಗ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಾರದ ಅವರು ಎಲ್ಲ ಕಾಲದಲ್ಲೂ ಸಂದಿದ್ದಾರೆ. ಅವ್ರ ಬಗ್ಗೆ ಇನ್ ದ ಸೆನ್ಸ್ ಸತ್ಯಯುಗ ಕೃತಯುಗದಲ್ಲಿ ಅವರು ಇದ್ದರು. ಆವಾಗ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿಂದ ಆ ಯುಗದಲ್ಲಿ ಇದ್ದರು. ನಂತರ ತ್ರೇತಾಯುಗದಲ್ಲಿ ರಾಮನಿಗೆ ವಾಲ್ಮೀಕಿಗೆ ಅವರೇ ಪ್ರೇರಣೆಯಾಗಿ ರಾಮಾಯಣ ಕೂಡ ಅವರು ಅಲ್ಲಿಂದ ಅವರು ಬರೆದು ಒಂಥರ ಕ್ರಾನಿಕಲಿಂಗ್ ವಾಲ್ಮೀಕಿಯವರು ಬರೀತಿದ್ದಂಗೆ ಅದು ಅಲ್ಲಿ ಘಟಿಸ್ತಾ ಇತ್ತು. ಕಡೆಗೆ ಸೀತೆಯನ್ನು ದೂರ ಮಾಡಿದ ಮೇಲೆ ಅವರಿಗೆ ವಾಲ್ಮೀಕಿಯವರೇ ಶಾಸ್ತ್ರೀಯ ಕೊಡ್ತಾರೆ. ಸೊ ಅಲ್ಲಿಯೂ ನಾರದ ಇದ್ದ. ಆಮೇಲೆ ದ್ವಾಪರ ಯುಗಕ್ಕೆ ಬಂದರೆ ಅಲ್ಲಿ ಕೂಡ ಕೃಷ್ಣ ಅಲ್ಲಿ ವ್ಯಾಸಮುನಿಯವರು ಅಷ್ಟರೇ ಬರೆದ ಮೇಲೆ ಬಹಳ ದುಃಖಿತರಾಗುವಂಥ ವಿಷಣ್ಣರಾಗಿ ಬಿದ್ದಿರ್ತಾರೆ. ಸೊ ನಾರದ ಬಂತವ್ರು ಯಾಕೆ ಇಷ್ಟೆಲ್ಲ ಬರೆದ ಮೇಲೆ ನೀವು ಯಾಕೆ ಈ ಥರ ಇದ್ದೀರಿ ಅಂದರೆ ಯಾಕೋ ಮನಸ್ಸಿಗೆ ಆಹ್ಲಾದ ಇಲ್ಲ ಸಂತೋಷ ಇಲ್ಲ ಅಂದಾಗಲಿ ನಮ್ಮ ಕೃಷ್ಣನ ಭಾಗವತ ಬರೀ ಅಂತ ಹೇಳಿ ಭಗವದ್ಗೀತೆ ಮಹಾಭಾರತ ಆದ ನಂತರ ಭಾಗವತ ಬರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲೂ ನಾರದ ಇದ್ದರು. ಸೊ ಹಾಗಾಗಿ ಅದು ಕಲಿಯುಗದಲ್ಲಿ ನಾರದ ಒಂದು ಸಿನಿಮಾ ನಾಟಕದಲ್ಲಿ ಮಾತ್ರ ನೋಡೋಕೆ ಸಿಗ್ತದೆ. ಅದು ನನಗೂ ಆ ಪಾರ್ಟ್ ಸಿಕ್ಕಿತ್ತು, ನಾನು ಮಾಡಿದ್ದೆ. ಬಹುಶಃ ಕಲಿಯುಗದಲ್ಲಿ ನಾನೇ ನಾರದನ ಅಂತ ಕಾಣ್ತೀನಿ. ಎಂಥ ಲೋಕವಯ್ಯ ಅನ್ನೋದನ್ನು ಹಾಡ. ಹಾಗಾಗಿ ಅಲ್ಲಿ ಬಹಳ ಜನಕ್ಕೆ ಇಷ್ಟವಾಯಿತು. ಸೊ ಚಪ್ಪಾಳೆ ತಟ್ಟಿದ್ರು, ತುಂಬ ಖುಷಿ ಪಟ್ಟರು. ನಂತರ ಸೆಲ್ಫಿ ಸುಮಾರು 600-650 ಜನ ಬಂದಿದ್ರು. ಪ್ರತಿಯೊಬ್ಬರ ಜೊತೆ ಹೊರಗಡೆ ಬಂದು ಸೆಲ್ಫಿ ಕೊಡಬೇಕಾಯ್ತು. ಕಾರ್ಯಕ್ರಮ 3 ಗಂಟೆದಿದ್ರೆ ಹೊರಗಡೆ 2 ಗಂಟೆದು ಫೋಟೋ ಸೆಷನ್ ನಡೀತು. ಒಂದು ದೊಡ್ಡ ಅನುಭವ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಕೆಲವು ನನ್ನ ಸಲಹೆಗಳನ್ನು ಕೊಟ್ಟಿದ್ದೀನಿ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಮುಖ್ಯವಾಗಿ ಕೆಲವು ಕಡೆ ಹೋಗಿ ಬರುವ ರಿಸ್ಪಾನ್ಸ್ ನೋಡುವ ಅಂತ ಹೇಳಿದ್ದೀನಿ. ಅಫ್ಕೋರ್ಸ್ ಇಟ್ ಎವ್ರಿಥಿಂಗ್ ಕಾಸ್ಟ್ಸ್. ಅದು ಹೇಗೆ ಕರೀರ್ ಮಾಡಬೇಕು ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ. ಇನ್ನು ಒಂದು ನಾನು ಒಂದು ವರ್ಷ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ಬೋದು. 60 ಡೇಸಿನೇ ಇಯರ್ ಅವರಿಗೆ ನಾನು ಮೀಸಲು ಇಟ್ಟಿದ್ದೀನಿ. ಸೊ ಎಲ್ಲೆಲ್ಲಿ ಸರ್ ಮೈಸೂರು, ಮಂಗಳೂರು, ಧಾರವಾಡ, ಬೆಳಗಾವಿ, ಆಮೇಲೆ ಬೇಕಾದ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು, ಮುಂದೆ ಹೇಗೆ ಹೋಗಿ ಹಾಗೆ ಮುಂಬೈಯಲ್ಲಿ, ಹೈದರಾಬಾದ್ನಲ್ಲಿ, ಚೆನ್ನೈನಲ್ಲಿ ಕನ್ನಡಿಗರು ತುಂಬ ಇದ್ದಾರೆ. ಹೋಗರ ಪ್ರೆಸೆಂಟೇಷನ್ ಹಾಗೆ ಮಾಡೋಕ್ಕೆ ನೋಡೋಣ ಹೇಗೆ ನಮಗೂ ಸಾಧ್ಯ ಆಗ್ತದೆ. ಹಾಗಾಗಿ ಏರ್ಪಾಡು ಮಾಡಿಕೊಂಡು ಹೋಗೋಣ ಅಂತ ನಾನು ಅವರಿಗೆ ಕೆಲವು ಸಲಹೆ ಕೊಟ್ಟಿದ್ದೀನಿ. ಒಂಥರ ಇದು ಫಸ್ಟ್ ನಾನು ಹೇಳಿದ್ನಲ್ಲ, ಇದೇ ಫಸ್ಟ್ ಈ ಥರದ ಪಾತ್ರ ಮಾಡಿರಲಿಲ್ಲ, ಈಗ ಒಂದು ಮಾಡೋಣ ಅಂತ. ಯಾಕಂದರೆ ಇಟ್ ಇಸ್ ಡಿಫ್ರೆಂಟ್ ರೋಲ್ ಫ್ರಮ್ ಮೈ ರೆಗ್ಯುಲರ್ ಸಿನಿಮಾ ರೋಲ್ಸ್ ಅಂತ ಅಂದ್ಕೊಂಡಿದ್ದೀನಿ.